ಮಕ್ಕಳು ಓದಬೇಕು ಅಂತ ಹಾಸ್ಟೆಲ್ಗೆ ಬಂದಿರ್ತಾರೆ, ಆದರೆ ಮಕ್ಕಳ ತಪ್ಪಿಗೆ ಶಿಕ್ಷೆ ಅಂತ ಟಾಯ್ಲೆಟ್ ಸ್ವಚ್ಛ ಮಾಡುವಂತಹ ಶಿಕ್ಷೆ ನೀಡಿದ್ರೆ ಹೇಗೆ? ಮಕ್ಕಳು ಓದೋದನ್ನು ಬಿಟ್ಟು ಟಾಯ್ಲೆಟ್ ಕ್ಲೀನ್ ಮಾಡೋದು, ಹಾಸ್ಟೆಲ್ ಸ್ವಚ್ಛ ಮಾಡೋದು ಮಾಡಿದ್ರೆ ಓದೋದು ಯಾವಾಗ? ಅರೆ, ಏನಿದು ಸ್ಟೋರಿ ಅಂತೀರಾ? ಎಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಕಹಾನಿ. ಹೀಗೆ ಹಾಸ್ಟೆಲ್ ಆವರಣದಲ್ಲಿ ತಮ್ಮ ಅಳಲನ್ನು ತೋಡಿಕೊಳ್ತಾ ಇರುವಂತಹ ಮಕ್ಕಳು, ನಾವು ಯಾವುದೇ ಶಿಕ್ಷೆನ ಕೊಟ್ಟಿಲ್ಲ ಎಂತಿರುವಂತಹ ವಾರ್ಡನ್, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ವಿದ್ಯಾನಗರದ MVP ಕಸ್ತೂರಿಬಾ ಬಾಲಿಕಾಶ್ರಮದಲ್ಲಿ. ಹೌದು, ಮಹಿಳಾ ವಿದ್ಯಾಪೀಠದಲ್ಲಿರುವಂತಹ ಹಾಸ್ಟೆಲ್ನಲ್ಲಿ ಸ್ವಚ್ಛತೆಗೆ ಪ್ರತ್ಯೇಕವಾದ ಸಿಬ್ಬಂದಿ ಇದ್ದರೂ ಕೂಡ ವಿದ್ಯಾರ್ಥಿಗಳಿಂದಲೇ ಟಾಯ್ಲೆಟ್ ಕ್ಲೀನ್ ಮಾಡಿಸುವಂತಹ ಶಿಕ್ಷೆಯನ್ನು ನೀಡ್ತಾ ಇರುವ ಬಗ್ಗೆ ವಿದ್ಯಾರ್ಥಿಗಳೇ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮಹಿಳಾ ವಿದ್ಯಾಪೀಠದಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಅನುದಾನಿತ ಹಾಸ್ಟೆಲ್ನಲ್ಲಿ ಇಂತಹದೊಂದು ಗಂಭೀರ ಆರೋಪ ಕೇಳಿ ಬಂದಿದ್ದು, ಸ್ವತಃ ವಿದ್ಯಾರ್ಥಿಗಳೇ ಸುರಿಯುವಂತಹ ಮಳೆಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಗೆ ಹಾಸ್ಟೆಲ್ನಾಗ ನಮ್ಗೆ ಇರಾಕ ಶಾಲಿ ಕಲಿಯಕಂತ ಇಟ್ಟಾರೆ ನಮ್ಮನ್ನ, ಆದ್ರೆ ನಾವು ಏನಾರು ಸ್ವಲ್ಪ ಲೇಟ್ ಆಗಿ ಎದ್ವಿ ಅಂದ್ರೆ ಪನಿಷ್ಮೆಂಟ್ ಬೇಕಂತ ತೊಳಿರಿ, ಅದನ್ನ ಇದು ಕದನ ಹಾಕಿ ಹೋಕರಿ, ವಾಪಸ್ ನಮ್ಗೆ ತೆಗೆಯೋದೇ ಇಲ್ಲ ಕದನ. ನಾವು ಸ್ವಲ್ಪ ಲೇಟ್ ಆದ್ರೆ ಕದ ಹಾಕದು, ಮತ್ತೆ ಭಾಳ ಇದು ಮಾಡ್ತಾರೆ, ಊಟದೆಲ್ಲ ಭಾಳ ಕಷ್ಟ ಐತ್ರಿ. ಪನಿಷ್ಮೆಂಟ್ ಬಾತ್ರೂಮ್ ತೊಳ್ಯಕ್ರಿ, ಮತ್ತೆ ನೆಲ ಒರ್ಸಕ, ಕಿಟಕಿ ಒರ್ಸಕ, ಕಸ ಹೊಡ್ಯಕ, ಮತ್ತೊಮ್ಮೆ ಸಾರಿ ಬಾಂಡೆ ತೊಳ್ಯಕ್ನ ಹಚ್ಚಾರಿ ನಮ್ಮನ್ನ, ಚಪಾತಿ ಮಾಡಕ್ ಕರ್ಸ್ತಾರ, ಉಳ್ಳಾಗಡ್ಡಿ ಇದನ್ನೆಲ್ಲ ಹೆಚ್ಚಿಕೊಡ್ರಿ ಅಂತಾರೆ, ಎಲ್ಲ ಹೆಚ್ಚಿಕೊಡ್ತೇವ್ರಿ. ಮತ್ತು ವಾಪಸ್ ಅವ್ರು ಯಾರು ಬಂದಾಗ ಅದನ್ನ ಕೊಡ್ತಾರೆ, ಇದನ್ನ ಕೊಡ್ರಿ, ಸುಳ್ಳು ಹೇಳ್ತಾರೆ, ನಮ್ಗೆ ಸುಳ್ಳು ಹೇಳಕ್ ಆಗೋದನ ಇಲ್ರಿ. ಎಷ್ಟರಿಗೆ ಫ್ರೀ ಐತಂತ ಹೇಳ್ಯಾರಿ ಈಗ ಏನಂತಂದ್ರೆ, ಈಗ ಒಂದೆರಡು ಮಂದಿ ಹುಡುಗಿಯರು ಬಂದ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಆಗಿತ್ತೆ ನಮಗಂತೂ ಗೊತ್ತಿಲ್ಲರಿ. ಅದಕ್ಕೆ 50 ಮಂದಿ ಅಷ್ಟೇ ಇರ್ಬೇಕಂತೇನೋ ಹೇಳ್ಯಾರಂತ್ರಿ. ಈಗ ಅವ್ರಿಗೆ ನಿಮಗೆ ಸೀಟ್ ಇಲ್ಲ, ನೀವು ಹೋಗ್ರಿ ಅಂತ ಹೇಳ್ಯಾರಂತ್ರಿ. ಅದು ನಮಗೆ ಗೊತ್ತಿಲ್ಲರಿ, ಆದರೆ ನಮಗಂತೂ ಊಟದ ಪ್ರಾಬ್ಲಮ್ ಐತ್ರಿ. ಬೆಳಿಗ್ಗೆ ಎರಡು ಚಪಾತಿ ಕೊಡ್ತಾರ್ರಿ, ಅದ್ರೊಳಗೆ ಪಲ್ಯನೂ ಹಸ್ತಾರ್ರಿ, ಇಟ್ಟಿಟ್ಟ ಹಸ್ತಾರ್ರಿ, ಅದು ಒಣದ ಲಾಸ್ಟಿಗೆ ಚಪಾತಿ ಹಂಗೆ ತಿನ್ಬೇಕ್ರಿ ಸರ್ ನಾವು. ಹಂಗೆ ಅದನ್ನ ತಿಂದು ಯಾರಿಗೂ ಹೇಳೋಂಗಿಲ್ಲ ರಿ. ಯಾರು ಮ್ಯಾಗ್ನವ್ರು ಕೇಳಕ್ ಬಂದಾರಂದ್ರೆ ಹಾಲು ಕೊಡ್ತಾರ, ಅದತ್ತಿ ಕೊಡ್ತಾರ, ಬಾಳೆಹಣ್ಣು ಕೊಡ್ತಾರ ಅಂತ ಹೇಳಂತ ಹೇಳ್ತಾರೆ ರೀ. ಇವ್ರೆ ಏನು ಕೊಡಾರ್ದೆ ನಾವು ಹೆಂಗೆ ಹೇಳ್ಬೇಕ್ರಿ ಸರ? ಹೋದ ಸತ ಬಂದಾಗ ಹೇಳಕ್ ಹೋದ್ರೆ ಅವ್ರು ಯಾರು ಇರ್ಲಿಲ್ರಿ, ಹೋಗ್ಬಿಟ್ರಿ ಅವ್ರು ಬೇಗ, ನಮ್ಗೆ ಹೇಳಕ್ ಆಗ್ಲಿಲ್ರಿ. ಮತ್ತೆ ನಮಗ್ ಭಯ ರೀ, ಎಲ್ಲಿ ನಮಗ್ ಹೊಡಿತಾರೋ, ಪನಿಷ್ಮೆಂಟ್ ಕೊಡ್ತಾರೋ ಅಂತೇಳಿ ನಾವೇನು ಯಾರಿಗೂ ಹೇಳಕ್ ಹೋಗಿಲ್ರಿ. ಪನಿಷ್ಮೆಂಟ್ ಅಂದ್ರೆ ಈಗ ಓದಾಕ್ ಬರ್ಲಿಲ್ಲ ಅಂದ್ರೆ ಮತ್ತೆ ಹುಷಾರಿಲ್ಲ ಅಂತ ಹೇಳಿ ಮಲ್ಕೊಂತೀವ್ರಿ ನಾವು. ನಮ್ಗ ಅಷ್ಟೊಂದು ಬೇಗ ಹೇಳಕ್ ಆಗಲ್ಲ, 5 ಗಂಟೆಗೆ ಎಬ್ಬಿಸ್ತಾರ್ರಿ, ಹಂಗಂತೇಳಿ ನಾವು ಹೇಳಲ್ರಿ. ಅದಕ್ಕೆ ಇವ್ರೇನ್ ಮಾಡ್ತಾರ್ರಿ, ಪನಿಷ್ಮೆಂಟ್ ಕೊಡ್ತಾರ್ರಿ. ಪನಿಷ್ಮೆಂಟ್ ಕೊಡ್ಬೇಕು, ಯಾವ ತರ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅದೇ ತರ ಕೊಡ್ಬೇಕು. ಇದಿಲ್ಲ ಕಸ ಹೊಡೀರಿ, ನೆಲ ಒರೆಸ್ರಿ, ದಿನ ತಿಂಗಳ ಒಂದ್ ತಿಂಗಳಕ್ಕ ಎರಡು ತಿಂಗಳಕ್ಕ ಅಂದ್ರೆ ಹೆಂಗ್ ಮಾಡಕ್ ಆಗ್ತಿತ್ರಿ ಸರ್? ಈ ತರ ಪನಿಷ್ಮೆಂಟ್ ಕೊಡ್ತಾರ ಇವ್ರು? ಅಲ್ಲ, ಹಾಸ್ಟೆಲ್ದೆಲ್ಲ ಕೆಲಸ ನೀವ ಮಾಡ್ತಾರನ ಹೆಂಗೆ? ಇಲ್ರಿ, ಕೆಲಸದವ್ರು ಅದಾರಿ, ಆದ್ರೆ ಅವ್ರಿದ್ರು ನಾವು ಮಾಡ್ಬೇಕ್ರಿ ಸರ್. ಅದ ಅವ್ರು ಮಾಡಿ ಹೋದ್ಮೇಲೆ ಅವ್ರು ಚಂದ ಮಾಡ್ಲಿ ಬಿಡ್ಲಿ, ಅದು ಗೊತ್ತಿಲ್ರಿ. ಹೊಲಸ ಆತಂದ್ರೆ ನಾವು ಮಾಡ್ಬೇಕ್ರಿ. ಹೌದ್ರಿ, ಮತ್ತೆ ಒಬ್ಬೊಬ್ರೆ ಈಗ ಕೆಲಸದವ್ರು ಕಮ್ಮಿ ಆಗ್ಯಾರ್ರಿ, ಅದಕ್ಕ್ರಿ ಅಡಿಗೆ ಮಾಡಕ್ ಹೋಗ್ಬೇಕ್ರಿ ಸರ್ ರೀ. ನಾವು ಊಟ ಸರಿ ಇರಲ್ರಿ, ಒಂದೊಂದ್ ಸಲ ಅನ್ನದೊಳಗ ಹುಳ ಬರ್ತಾವ್ರಿ, ಬಾಲ್ ಹುಳ ಸಣ್ಣ ಸಣ್ಣ ರೀ. ಆಮೇಲೆ ಸಾರು ಉಪ್ಪು ಕಮ್ಮಿ ಆಗೋದು, ಇಲ್ಲ ಖಾರ ಕಮ್ಮಿ, ಒಟ್ಟು ಏನೋ ಒಂಥರ ಊಟ ಮಾಡಕ್ ಆಗೋಲ್ರಿ. ಹೋದ ಸತ ಹಂಗೆ ಊಟ ಕಮ್ಮಿ ಕೊಟ್ಟರಿ ನಮ್ಗೆ, ಏನು ಫುಡ್ ಪಾಯ್ಸನ್ ಆಗಿತ್ರಿ. ನಮ್ಮ ತಂಗಿ 2 ವಾರ ಅಡ್ಮಿಂಟ್ ಅದಾಳ್ರಿ ಹಾಸ್ಪಿಟ್ಲ್ ಒಳಗೆ. ಏನಾರ ಆದ್ರಿ ಹೆಚ್ಚು ಕಮ್ಮಿ ಏನು ಮಾಡೋದ್ರಿ ಸರ್? ನಮ್ಮ ಇವ್ರು ನಂಬ್ಕೊಂಡು ಹಾಸ್ಟೆಲ್ಗೆ ಬಂದಿರ್ತೀವ್ರಿ ಸರ್, ನಮ್ಮ ಮನ್ಯಾಗ ಓದೋದಾಗಲ್ಲ ಅಂತ. ಸಮಸ್ಯೆ ಏನಂದ್ರ ಪನಿಷ್ಮೆಂಟ್ ರೀತಿ ಒಳಗ ಕಸ ಹೊಡ್ಯಾಕ ಸರ್, ಟಾಯ್ಲೆಟ್ ಒಳಗ ಸರ್. ಅಧಿಕಾರ ಯಾಕೆ ದುರ್ಬಳಕೆ ಮಾಡ್ಕೊಳ್ಳೋ ಅಂತ ಅದನ್ನ ಹೇಳಿ. ಪನಿಷ್ಮೆಂಟ್ ಅಂದ್ರೆ ಏನು ಸರ್? ಅವ್ರು ಅಲ್ಲಿ ಚಂದ ಹೋಗಿ ನೀರ್ ಹಾಕಲ್ಲ, ನೀವ್ ಹಾಕಬೇಕು. ಯಾಕಂದ್ರೆ ನೀನ್ ಹೋಗಿ ಕೆಲಸ ಮಾಡ್ತೀವಿ, ನಿಮ್ ಬಿಟ್ಟರೆ ಯಾರು ಹೋಗಲ್ಲ. ಟಾಯ್ಲೆಟ್ ಯಾಕೆ ತೊಳಸಿದ್ರಿ? ಟಾಯ್ಲೆಟ್ ತೊಳಸಿದ್ರೆ ಹೆಂಗಿಲ್ಲ ಟಾಯ್ಲೆಟ್ ತೊಳಕಿಲ್ಲ, ಯಾವ ಮಕ್ಕಳು ದೊಡ್ಡ ಯಾರಲ್ಲ ದೊಡ್ಡ ಮಕ್ಕಳು ಯಾಕೆ ತೊಳಸಿರ್ ನೀವ? ಅವ್ರು ತೊಳಿಸಿ ಹೋಗಿದ ಮೇಲೆ ಇವ್ರು ಹಂಗ ಮಾಡಿರ್ತಾರ್ರಿ. ಮಗಿ ಕಲಿಲ್ಲ ಹತ್ತಿರ
ಅಲ್ಲ ಹೊರಗೆ ಇಟ್ಕೊಂಡು ಮಾತಾಡಕೇನ್ರಿ, ಟ್ರಾನ್ಸ್ಪರೆಂಟ್ ಅಲ್ಲ, ಪಾರದರ್ಶಕತೆ ಅಲ್ಲ ಹೇಳ್ರಿ ಮೇಡಮ್. ನೀವು ಅವ್ರಿಗೆ ಪನಿಷ್ಮೆಂಟ್ ಕೊಡೋದು, ಟಾಯ್ಲೆಟ್ ಕ್ಲೀನ್ ಎಲ್ಲ ಮಾಡಿಸ್ತೀರಿ, ಮತ್ತು ಅವ್ರು ಸ್ಟೂಡೆಂಟ್ಸ್ ಹೇಳತ್ತಾರಲ್ರಿ ಮೇಡಮ್, ಈಗ ಅವ್ರ ಮಾತಾಡಿ ಹೋಗ್ಯಾರಲ್ರಿ.